ಯಾಸಿನೋ ಮುಂದಿನ ಜಿಲ್ಲೆ ಕರ್ನಾಟಕ ಟಿವಿಯ ಫೆಬ್ರವರಿ ಮೆಗಾ ಸರ್ವೆ ಅದು ಗದಗ ಜಿಲ್ಲೆ ಗದಗ ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಲೆಕ್ಕಾಚಾರ ಏನು ಟ್ರೆಂಡ್ ಏನು ಅಂತ ನೋಡೋದೇ ಆದ್ರೆ ಮೊದಲ ಕ್ಷೇತ್ರ ಶಿರಹಟ್ಟಿ ಮೀಸಲು ಕ್ಷೇತ್ರ ಇಲ್ಲಿ ಬಿಜೆಪಿಯ ರಾಮಪ್ಪ ಲಮಾಣಿ ಸಿಟಿಂಗ್ ಎಂಎಲ್ಎ ಎಲ್ ಎ ಅವರು ಟಿಕೆಟ್ ಆಕಾಂಕ್ಷಿನೇ ಬಟ್ ಟಿಕೆಟ್ ಇವ್ರಿಗೆ ಕೊಡ್ತಾರೆ ಅಂತ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ರಾಮಪ್ಪ ಲಮಾಣಿ ಜೊತೆ ಚಂದು ಲಮಾಣಿ ಭೀಮಸೇನ್ ರಾಥೋಡ್ ಉಷಾ ದಾಸರ್ ಅಂತ ಗದಗ ಬಟಗೇರಿ ನಗರಸಭಾ ಅಧ್ಯಕ್ಷೆ ಗುರುನಾಥ್ ದನಪ್ಪನವರ್ ಜಯಶ್ರೀ ಹಳಪ್ಪನವರ್ ಬಿ ಎಸ್ ಆರ್ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡಿ ಹದಿನೆಂಟು ಸಾವಿರ ಓಟ್ ತಗೊಂಡಿದ್ದ ಇಲ್ಲಿ ಕಾಂಗ್ರೆಸ್ ಅಲ್ಲಿ ರಾಮಕೃಷ್ಣ ದೊಡ್ಡ ಸುಜಾತಾ ದೊಡ್ಡಮನಿ ಅಂದ್ರೆ ಮಹಿಳೆಗೆ ಕೊಟ್ರೆ ಕಾಂಗ್ರೆಸ್ ಅವರು ಇಲ್ಲಿ ಉಷಾ ದಾಸ್ ಅಥವಾ ಜಯಶ್ರೀ ಅಳಪನಿಗೆ ಟಿಕೆಟ್ ಆಗ್ಬೋದು ಅನ್ನೋ ಚರ್ಚೆ ಇದೆ ಬಟ್ ಎರಡೂ ಪಾರ್ಟಿಲಿ ಟಿಕೆಟ್ ಕನ್ಫರ್ಮ್ ಇಲ್ಲ ಹಿಂಗ ಹಿಂಗೆ ಅಂತ ಅಂಡ್ ಇನ್ನೊಂದು ವಿಚಾರ ಅಂದ್ರೆ ಆಸ್ ಅ ಪಾರ್ಟಿ ಯಾವ ಪಾರ್ಟಿ ಪ್ರಬಲ ಅಂದಾಗ ಒಂದ್ ಹೆಜ್ಜೆ ಕಾಂಗ್ರೆಸ್ಗಿಂತ ಬಿಜೆಪಿ ವಾತಾವರಣ ಎರಡ್ ಸಾವಿರದ ಹದಿಮೂರಲ್ಲಿ ಮನೆಯೊಂದು ಮೂರ್ ಬಾಗ್ಲು ತರ ಕಿತ್ತೋಗಿಲ್ಲ ಬಿಜೆಪಿ ಆಗಿಲ್ಲ ಆ ಮಟ್ಟಿಗೆ ಏಸಿಗೆ ಉಡ್ಸೋ ಮಟ್ಟಿಗೆ ಏನ್ ಬೇಜಾರಾದಂಗೆ ಕಾಣ್ತಿಲ್ಲ ಅಲ್ಲಿ ಅಲ್ಲಿ ವಾತಾವರಣಕ್ಕೆ ಎಸ್ ರಾಜ್ಯದ ಬೇರೆ ಹಳೆ ಮೈಸೂರು ಭಾಗ ಬೇರೆ ತರ ಇದೆ ಬಿಡಿ ಬಟ್ ಅಲ್ಲಿ ಶಿರಾಟ್ಟಿನಲ್ಲಿ ಒಂದು ಹೆಜ್ಜೆ ಕಾಂಗ್ರೆಸ್ಗಿಂತ ಬಿಜೆಪಿ ನಮ್ಮ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಮಾರ್ಚ್ ಈ ವೇಳೆಗೆ ಟಿಕೆಟ್ ಅನೌನ್ಸ್ ಆಗುತ್ತೆ ಅನೌನ್ಸ್ ಮಾರ್ಚ್ ಇಪ್ಪತ್ತು ಇಪ್ಪತ್ತಾರನೇ ತಾರೀಕು ಒಳಗಡೆ ಎಲೆಕ್ಷನ್ ಅನೌನ್ಸ್ ಆಗೋಗುತ್ತೆ ಮುಂದಿನ ತಿಂಗಳು ಮಾರ್ಚ್ ಇಪ್ಪತ್ತಾರಕ್ಕೆ ಎಲೆಕ್ಷನೇ ಘೋಷಣೆ ಆಗಿರುತ್ತೆ ಬಟ್ ಇವರು ಪಟ್ಟಿಯಲ್ಲಿ ಘೋಷಣೆ ಆಗಿರ್ಬೇಕಲ್ಲ ಇನ್ನು ಮೀನಾವೇಶ ಇವ್ರು ಏನೇ ಸರ್ಕಸ್ ಮಾಡಿದ್ರು ಹೆಚ್ಚು ಕಮ್ಮಿ ನಾಮಿನೇಷನ್ ಶುರು ಮಾಡಿದಾಗ ಟಿಕೆಟ್ ಅನೌನ್ಸ್ ಮಾಡಲೇಬೇಕು ಇನ್ ಒಂದು ವರ್ ತಿಂಗಳು ತಡಿಬಹುದಪ್ಪ ಅಷ್ಟೇ ಇನ್ ಒಂದು ವರ್ ತಿಂಗಳ ಬೆಲೆ ತಡೀತಾರೆ ಆಗಲ್ಲ ಬಟ್ ಶಿರಾಟಿನಲ್ಲಿ ಕರ್ನಾಟಕ ಟಿವಿ ಫೆಬ್ರವರಿ ಮೆಗಾ ಸರ್ವೆಯಲ್ಲಿ ಬಿಜೆಪಿ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎಸ್ 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 ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಗದಗ ವಿಧಾನಸಭಾ ಕ್ಷೇತ್ರ ಎಚ್ ಕೆ ಪಾಟೀಲ್ ಅವರು ಕಾಂಗ್ರೆಸ್ಸಿಂದ ಹಾಲಿ ಶಾಸಕರಿವರು ಮಂತ್ರಿ ಕೂಡ ಆಗಿದ್ದರು ಹಿಂದೆ ಸಿದ್ದರಾಮಯ್ಯವರ ಕಾಲದಲ್ಲಿ ಈಗ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಕಾಂಗ್ರೆಸ್ ಹಿಂದೆ ಎಚ್ ಕೆ ಪಾಟೀಲ್ ಹಿರಿಯ ಕಾಂಗ್ರೆಸ್ ನಾಯಕರು ಅದು ಬಿಟ್ಟರೆ ಇನ್ನು ಬಿ ಜೆ ಪಿಯಿಂದ ಅನಿಲ್ ಮೆಹಿನಕಾಯಿ ಶರಣಗೌಡ ಪಾಟೀಲ್ ವಿಜಯ್ ಕುಮಾರ್ ಗಡ್ಡಿ ಜೊತೆಗೆ ರಾಜಣ್ಣ ಕುರಡ್ಗಿ ನಾಗೇಶ್ ಹುಬ್ಳಿ ಹೀಗೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ನೋಡ್ಬೇಕು ಯಾರಿಗೆ ಟಿಕೆಟ್ ಸಿಗಬಹುದು ಅಂತ ಅನಿಲ್ ಮೆಹಿನಕಾಯಿ ಮತ್ತು ಶರಣಗೌಡ ಪಾಟೀಲ್ ಇಬ್ಬರು ಕೂಡ ಸಾಕಷ್ಟು ಟ್ರೈ ಮಾಡ್ತಿದ್ದಾರೆ ನಮಗೆ ಟಿಕೆಟ್ ಬೇಕು ಅಂತ ಅವ್ರ ಜೊತೆ ಮತ್ತಷ್ಟು ಜನ ಟಿಕೆಟ್ ಕೇಳ್ತಾ ಇದ್ದಾರೆ ಗೊಂದಲ ಇದೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಕಳೆದ ಬಾರಿ ಎಚ್ ಕೆ ಪಾಟೀಲ್ ಮಂತ್ರಿ ಆಗಿದ್ದರೂ ಕೂಡ ತುಂಬ ಅಂತರದಿಂದ ಏನು ಗೆದ್ದಿರಲಿಲ್ಲ ಸೊ ಕಾಂಗ್ರೆಸ್ನಲ್ಲಿ ಯಾರು ಟಿಕೆಟ್ ಆಕಾಂಕ್ಷಿಗಳು ಅಂದರೆ ಅವರೇ ಒಬ್ರಿಗೆ ಟಿಕೆಟ್ ಕೊಡೋದ್ರಿಂದ ಬಿ ಜೆ ಪಿಯಲ್ಲಿ ಸ್ವಲ್ಪ ಗೊಂದಲ ಇದೆ ಈ ಕ್ಷಣಕ್ಕೆ ಯಾರಿಗೆ ಟಿಕೆಟ್ ಸಿಗಬಹುದು ಅಂತ ಅದನ್ನು ಎಚ್ ಕೆ ಪಾಟೀಲ್ ಅವರು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಸದ್ಯಕ್ಕೆ ಕರ್ನಾಟಕ ಟಿ ವಿಯ ಫೆಬ್ರವರಿ ಸರ್ವೆಯಲ್ಲಿ ಕಾಂಗ್ರೆಸ್ನ ಎಚ್ ಕೆ ಪಾಟೀಲ್ ಮುನ್ನಡೆಯನ್ನ ಕಾಯ್ದ್ಕೊಂಡಿದ್ದಾರೆ ಅಲ್ಪ ಮುನ್ನಡೆಯನ್ನ ಬಿಜೆಪಿಯಿಂದ ಏನಾದ್ರೂ ಟಿಕೆಟ್ ಫೈನಲ್ ಆಗಿ ಎಲ್ಲರೂ ಒಟ್ಟಾಗಿ ಮಾಡಿದ್ರೆ ಬಹುಶಃ ಝಂಜಸ್ ಆಗಬಹುದೇನ ಮುಂದಿನ ದಿನಗಳಲ್ಲಿ ಬಟ್ ಈ ಕ್ಷಣಕ್ಕೆ ಕಾಂಗ್ರೆಸ್ನ ಎಚ್ ಕೆ ಪಾಟೀಲ್ ಅಲ್ಪ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಗದಗದಲ್ಲಿ ಇಲ್ಲೇನು ಅಂತಂದ್ರೆ ಬಿಜೆಪಿ ಅವರ ಗೊಂದಲದಲ್ಲೇ ಕ್ಷೇತ್ರ ಕಳ್ಕೊತಾ ಇದೆ ಎಸ್ ಬಟ್ ಈ ಬಾರಿ ಆಗತ್ತೆ ಒಗ್ಗಟ್ಟಾಗಿ ಚುನಾವಣೆ ಇನ್ನು ಆಗಿಲ್ವಲ್ಲ ಹ್ಮ್ ಟಿಕೆಟ್ ಘೋಷಣೆ ದಿನ ಮಾಡಿದ್ರೆ ಅಂತ ಏನಿಲ್ಲ ಆಮೇಲೆ ಗೊತ್ತಿರ್ಲಿ ಕಾಂಗ್ರೆಸ್ ಬಹುತೇಕ ಟಿಕೆಟ್ ಕೊಡೋದು ರೆಡ್ಡಿ ಲಿಂಗ ಆಯ್ತು ಆ ಸಮುದಾಯ ತುಂಬಾ ಕಡಿಮೆ ವೋಟರ್ಸ್ ಕಡಿಮೆ ಪಂಚಮಸಾಲಿಗಳು ಮತ್ತೆ ಉಳ್ದೋರ್ಲಾ ವೋಟಿಂಗ್ ಜಾಸ್ತಿ ಇದೆ ಬಟ್ ಅವರು ಯಾರು ನಿರೀಕ್ಷೆ ಈಗ ಕುರುಬ ಸಮುದಾಯ ಜಾಸ್ತಿ ಇದೆ ಜಿಲ್ಲೆಯಲ್ಲಿ ಯಾರು ಉಳಿದು ಕುರುಬ ಈಗ ಶಿರಟ್ಟಿ ಮೀಸಲು ಬಿಟ್ರೆ ಗದ್ಗಾ ರೋಣ ಹಾಗೆ ನಿಮ್ಗೆ ಬರ್ತಾ ನವರ್ ನರಗುಂದ ಈ ಮೂರಲ್ಲೂ ಕೂಡ ಲಿಂಗಾಯತ್ರಿಗೆ ಅವಕಾಶ ಆಗ್ತದೆ ಲೈಕ್ ರೆಡ್ಡಿ ಲಿಂಗಾಯತ್ ರೆಡ್ಡಿ ಲಿಂಗಾಯತ್ರಿಗೆ ಕಾಂಗ್ರೆಸ್ ಅಲ್ಲಿ ಕುರುಬ ಸಮುದಾಯ ಕೂಡ ಹೆಚ್ಚಾಗಿದೆ ಚರ್ಚೆ ನಡೀತಾ ಇದೆ ನೋಡಬೇಕು ಬಟ್ ಎಚ್ ಕೆ ಪಾಟೀಲ್ ಟಿಕೆಟ್ ಫಿಕ್ಸ್ ಚೇಂಜಸ್ ಆಗಲ್ಲ ಬಟ್ ಅದೊಂದು ಲೆಕ್ಕಾಚಾರ ಬಟ್ ಎಚ್ ಕೆ ಪಾಟೀಲ್ ಗೆದ್ದೇ ಗೆಲ್ತಾರೆ ಹ್ಮ್ ರಿಸಲ್ಟ್ ಬಂದ್ಮೇಲೆ ನೋಡೋಣ ಮಟ್ಟಿಗೆ ಇದಾಗ್ತಾರೆ ಬಿಜೆಪಿ ಅವರು ಮೇಲ್ನೋಟಕ್ಕೆ ಕಿತ್ತಾಡ್ಬಿಟ್ರೆ ಎಚ್ ಕೆ ಪಾಟೀಲ್ ಹ್ಯಾಪಿ ಬಿಜೆಪಿ ಒಂದಾಗಿ ಚುನಾವಣೆ ಮಾಡಿದ್ರೆ ಗದಗದಲ್ಲಿ ಬಿಜೆಪಿ ಗೆಲ್ಬಹುದು 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 ಒಂದಾಗಿ ಚುನಾವಣೆ ಮಾಡಿದ್ರೆ ಇನ್ನು ಮುಂದಿನ ಕ್ಷೇತ್ರದ ಕಡೆ ನೋಡೋದಾದ್ರೆ ರೋಣ ವಿಧಾನಸಭಾ ಕ್ಷೇತ್ರ ಕಳಕಪ್ಪ ಬಂಡಿ ಹಾಲಿ ಶಾಸಕರು ಇವ್ರ ಬ್ರದರ್ ಸಿದ್ದಪ್ಪ ಬಂಡಿ ನಮ್ಮ ಅಣ್ಣ ಕೆಲಸ ಮಾಡಿಲ್ಲ ನನಗೆ ಕೊಡಿ ಅಥವಾ ಬ್ರದರ್ ಈ ಕೆಲಸ ಮಾಡಿಲ್ಲ ಅಂತ ಬಿಜೆಪಿ ಶಾಸಕರಿಗೆ ಕಾಂಗ್ರೆಸ್ ಹೇಳೋದು ಓಕೆ ಆಮ್ ಆದ್ಮಿ ಪಾರ್ಟಿ ಅವರು ಹೇಳೋದು ಇಲ್ಲಿ ಕಳಕಪ್ಪ ಬಂಡಿ ಬ್ರದರ್ ಸಿದ್ದಪ್ಪ ಬಂಡಿನೇ ಹೇಳ್ತವ್ರೆ ನಮ್ಮ ಅಣ್ಣ ಕೆಲಸ ಮಾಡ್ ಯಾರ ಕೊಡಿ ಬೇರೆಯವ್ರ ಕೊಡಿ ಅಂತ ಅಂಡ್ ಲಿಂಗನ್ ಗೌಡರು ಜಿಲ್ಲಾಧ್ಯಕ್ಷರು ಅವರು ರವಿ ದಂಡಿನ್ ಇವರೆಲ್ಲರೂ ಕೂಡ ಕೇಳ್ತಿದ್ದಾರೆ ಟಿಕೆಟ್ ಬದಲಾಗುವ ಸಾಧ್ಯತೆ ಕೂಡ ಇದೆ ಆಗಬಹುದು ಆಗದಿರಬಹುದು ಅಂಡ್ ಕಾಂಗ್ರೆಸ್ ಅಲ್ಲಿ ಜಿ ಎಸ್ ಪಾಟೀಲ್ ಅವ್ರ ಟಿಕೆಟ್ ಎ ಎ ಪಿಂದು ಆನೇಕಲ್ ದೊಡ್ಡಯ್ಯ ಇಲ್ಲಿ ಏನ್ ಕತೆ ಅಂದ್ರೆ ಬಿಜೆಪಿ ಕಳೆ ಸರ್ವೆ ಸರ್ವೇನಲ್ಲಿ ಇತ್ತು ಈ ಅನೇಕಲ್ ಕುರುಬ ಸಮುದಾಯ ಕಂಪ್ಲೀಟ್ ಈ ಕಡೆ ನಮ್ ತಾಳಪ್ಪ ಗದಗಲ್ಲಿ ಕ್ಷೇತ್ರ ಬರುತ್ತೆ ಕುರುಬರಿಗೆ ಒಂದು ಟಿಕೆಟ್ ಕೊಟ್ಟಿಲ್ಲ ಕಾಂಗ್ರೆಸ್ ಕುರುಬ ಸಮುದಾಯದವನು ಜನ ಆ ಕಡೆಗೆ ಈ ಕಾಂಗ್ರೆಸ್ ಬಿಜೆಪಿಯಿಂದ ಬೇಜಾರಾದವರೆಲ್ಲ ಅವ್ರ ಕಡೆ ಹೋಗ್ತಿದ್ದಾರೆ ಬಟ್ ಇಲ್ಲೇನು ಅಂದ್ರೆ ಗಜೇಂದ್ರಗಡ ಭಾಗ ಚೆನ್ನಾಗಿದೆ ಆಮ್ ಆದ್ಮಿ ಪಾರ್ಟಿಲ್ ದಯ ಫುಲ್ ಗಜೇಂದ್ರ ಚೆನ್ನಾಗಿದೆ ಆದ್ರೆ ಇನ್ನು ರೋಡಾ ಮತ್ತೆ ಮುಂಡರ್ಗಿ ಕಡೆ ಗಮನ ಕೊಡಬೇಕು ಈ ಕ್ಷೇತ್ರ ನೋಡಿ ಇಡೀ ಜಿಲ್ಲೆಯಲ್ಲಿ ಟ್ರಯಾಂಗಲ್ ಇರತಕ್ಕಂಥದ್ದು ರೋಣ 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 ಮತಕ್ಷೇತ್ರ ಟ್ರಯಾಂಗಲ್ ಇದೆ ಕಳಕಪ್ಪ ಬಂಡಿ ಚೆನ್ನಾಗಿತ್ತು ಅವ್ರ ಬ್ರದರ್ ಈಗ ಉಳಿದವರ ಪಾರ್ಟಿ ನಲ್ಲಿ ಇದಿರೋದು ಬಿಜೆಪಿ ಕಾಂಗ್ರೆಸ್ ಹೋಗುತ್ತೆ ಅಂತ ಏನಿಲ್ಲ ಆ ಸಿಟ್ಟಲ್ಲಿ ಏನ್ ಗೊತ್ತೂ ತಿರ್ಬೋದು ಆನೆ ಕಲ್ ದೊಡ್ಡ ಎಷ್ಟು ಮಟ್ಟಿಗೆ ಮಾಡ್ಕೊತ ನೋಡ್ಬೇಕು ಇನ್ನು ಆ ವೇವ್ ವಿರೋಧ ಇದೆ ಬಿಜೆಪಿ ಅವ್ರ ಇನ್ನೂ ಸಿಡದ ಬಂದಿಲ್ಲ ಬಿಜೆಪಿ ಮನೆಯಲ್ಲಿ ಗಲಾಟೆ ಸೆಟ್ಟಿಂಗ್ಗೆ ಬೆಲೆ ಕಳ್ಕೊಂಬ ಬಂಡಿ ಬೇಡ ಕೊಡಬೇಡಿ ಕೆಲಸ ಮಾಡಿಲ್ಲ ಅಂತ ಅವ್ರ ಬ್ರದರ್ ಉಳಿದವರೆಲ್ಲ ನಮಗೆ ಕೊಡಿ ಅಂತ ಕೇಳ್ತಾವ್ರೆ ಅವರು ಕಾಂಗ್ರೆಸ್ ಕಡೆಗೆ ಹೋಗ್ತಾರ ಆಪ್ ಕಡೆ ಸೊ ಇದು ಟ್ರಯಾಂಗಲ್ ತ್ರಿಕೋನ ಒಂದು ಹೆಜ್ಜೆ ಒಂದು ಹೆಜ್ಜೆ ಆಮ್ ಆದ್ಮಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಒಂದು ಹೆಜ್ಜೆ ಜಿ ಎಸ್ ಪಾಟೀಲ್ ಸ್ವಲ್ಪ ಮರಡೆ ಕಾಯ್ಕೊಂಡಿದ್ದಾರೆ ಕಾಂಗ್ರೆಸ್ ನಿಂದ ಸ್ವಲ್ಪ ಮರಡೆ ಬಟ್ ಪ್ರಬಲ ಪೈಪೋಟಿಯನ್ನು ಆನೇಕಲ್ನ ದೊಡ್ಡಯ್ಯ ಈ ಕ್ಷೇತ್ರದಲ್ಲಿ ಕೊಡ್ತಾ ಕೊಡ್ತಾ ಇದ್ದಾರೆ ಸ್ವಲ್ಪ ಈ ಮುಂಡರಿಗೆ ಮತ್ತೆ ರೋಣ ಈ ಭಾಗದಲ್ಲಿ ಕವರ್ ಮಾಡ್ಬಿಟ್ರೆ ಚೇಂಜಸ್ ಆಗ್ಬೋದು ಮುಂಡರ್ಗಿ ರೋಣ ಕಡೆ ಕವರ್ ಆದ್ರೆ ಅದು ಇನ್ನೂ ಒಂದಷ್ಟು ಆಪ್ಗೆ ಇದಾಗ್ಬೋದು ಆಗ್ಬೋದು ನೋಡಬೇಕು ಯಾಕಂದ್ರೆ ಅವ್ರ ಸಮುದಾಯ ಕುರುಬ ಸಮುದಾಯದಲ್ಲಿ ಯಾರಿಗೂ ಟಿಕೆಟ್ ಕೊಡಲಿಲ್ಲ ಅದನ್ನೇ ಹೇಳ್ತಾ ಇದ್ದೀನಲ್ಲ ಅದು ಅವ್ರಿಗೆ ಅಲ್ಲಿ ಲಾಭ ಆಗ್ಬೋದು ಕರ್ನಾಟಕ ಟಿವಿಯ ಫೆಬ್ರವರಿ ಮೆಗಾ ಸರ್ವೆ ರೋಣದಲ್ಲಿ ಕಾಂಗ್ರೆಸ್ ಸ್ವಲ್ಪ ಮುನ್ನಡೆ ಬಟ್ ರೋಣ ಮುಂಡರ್ಗಿ ಭಾಗದಲ್ಲಿ ಪಿಕಪ್ ಮಾಡ್ಕೊಂಡ್ರೆ ಆಪ್ ರಿಸಲ್ಟ್ ಮಾಡಬಹುದು ಕಳಕಪ್ಪ ಬಂಡಿಗೆ ಬಿಜೆಪಿ ಬಹುದೊಡ್ಡ ವಿರೋಧ ಇರತಕ್ಕಂಥದ್ದು ಅಂದ್ರೆ ಪಾರ್ಟಿ ಟಿಕೆಟ್ ವಿರೋಧ ಮಾಡ್ತಿದ್ದಾರೆ ಆ ವೋಟ್ಸ್ ಕಾಂಗ್ರೆಸ್ ಕಿಂತ ಆಪ್ ಕಡೆ ಅರಿಬಹುದು ಅಂತ ಬಿಜೆಪಿಯ ಸಾಂಪ್ರದಾಯಿಕ ಎದುರಾಳಿ ಕಾಂಗ್ರೆಸ್ ಅವ್ರ ಮನೇಲಿ ಸಿಟ್ಟಾದಾಗ ಮತ್ತ ಶತ್ರು ಹೋಗಲ್ಲ ಅಂತ ಹೋಗ್ಬಹುದು ಅದನ್ನ ಎನ್ ಕ್ಯಾಶ್ ಹೆಂಗ್ ಮಾಡ್ಕೋತಾರೆ ಆಪ್ ನೋಡ್ಬೇಕು ನೋಡ್ಬೇಕು ಬಟ್ ಇಲ್ಲಿ ಕಾಂಗ್ರೆಸ್ ಸ್ವಲ್ಪ ಕಾಯ್ದುಕೊಂಡಿದೆ ಟ್ರಯಾಂಗಲ್ ಟ್ರೋನ ಸ್ಪರ್ಧೆಗೆ ರೋಣಾಕ್ಷ ಮತಕ್ಷೇತ್ರ ಕಾರಣ ಆಗ್ತಾ ಇದೆ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ನರಗುಂದ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿಯ ಸಿ ಪಾಟೀಲ್ ಇಲ್ಲಿ ಶಾಸಕರು ಅವ್ರಿಗೆ ಟಿಕೆಟ್ ಸಿಗುತ್ತೆ ಈಗ ಮುಂದಿನ ಎಲೆಕ್ಷನ್ಗೆ ಸೊ ಇನ್ನು ಕಾಂಗ್ರೆಸ್ನಿಂದ ಮಾಜಿ ಶಾಸಕ ಬಿ ಆರ್ ಯಾವ್ಗಲ್ ಜೊತೆಗೆ ಪ್ರಕಾಶ್ ಕರಿ ಆಮೇಲೆ ಸಂಗಮೇಶ್ ಕೊಳ್ಳಿ ಈ ಮೂರು ಜನ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಬಿ ಆರ್ ಯಾವ್ಗಲ್ ಹದಿಮೂರರಲ್ಲಿ ಗೆದ್ದಿದ್ರು ಸೊ ಅವ್ರಿಗೆ ನನಗೆ ಟಿಕೆಟ್ ಕೊಡಿ ಅಂತೀರ ಬಟ್ ಸ್ವಲ್ಪ ಅಸಮಾಧಾನ ಕಾಣಿಸ್ತಾ ಇದೆ ಬೇರೆ ಯುವಕರಿಗೆ ಟಿಕೆಟ್ ಕೊಡಬೇಕು ಬೇರೆಯವ್ರಿಗೆ ಹೊಸಬರಿಗೆ ಅವಕಾಶ ಕೊಡಬೇಕು ಕಾಂಗ್ರೆಸ್ನಲ್ಲಿ ಅಂತ ಪ್ರಕಾಶ್ ಕರಿ ಕುರುಬ ಸಮುದಾಯದವರು ನಮಗೆ ಟಿಕೆಟ್ ಕೊಡಿ ಗದಗನಲ್ಲಿ ಆಗಲೇ ಹೇಳ್ತಿದ್ದೆ ನಾವು ಕುರುಬ ಸಮುದಾಯದವ್ರಿಗೆ ಯಾರಿಗೂ ಟಿಕೆಟ್ ಕೊಡ್ತಿಲ್ಲ ಕಾಂಗ್ರೆಸ್ನವರು ಹಾಗಾಗಿ ಈ ಕ್ಷೇತ್ರದಲ್ಲಿ ಕೊಡಿ ಅಂತ ಬಟ್ ಕನ್ಫರ್ಮ್ ಇಲ್ಲ ಸಂಗಮೇಶ್ ಕೊಳ್ಳಿ ಕೂಡ ಕೇಳ್ತಾ ಇದ್ದಾರೆ ಟಿಕೆಟು ಸೊ ಮೂರು ಜನ ಆಕಾಂಕ್ಷಿಗಳಿದ್ದಾರೆ ಸದ್ಯಕ್ಕೆ ಯಾರಿಗೆ ಟಿಕೆಟ್ ಅನ್ನೋ ಒಂದು ಗೊಂದಲ ಇದೆ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ಸೊ ಸಿ ಫಾಟೀಲ್ ಸದ್ಯಕ್ಕೆ ನಿರಾಳರಾಗಿದ್ದಾರೆ ಕಾಂಗ್ರೆಸ್ನ ಗೊಂದಲದಲ್ಲಿ ಬಿ ಜೆ ಪಿಗೆ ಸ್ವಲ್ಪ ಪಾಸಿಟಿವ್ ಆಗಬಹುದು ಅಂತ ಕರ್ನಾಟಕ ಟಿ ವಿಯ ಏನು ಫೆಬ್ರವರಿ ಸರ್ವೆ ಇದೆ ಈ ಸರ್ವೆಯಲ್ಲಿ ಬಿ ಜೆ ಪಿಯ ಸಿ ಪಾಟೀಲ್ ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈನಲ್ ಆಗಿ ಎಲ್ಲರೂ ಒಟ್ಟಾಗಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬದಲಾಗಬಹುದೇನೋ ಅವೀಕ್ಷಣಕ್ಕೆ ಬಿ ಜೆ ಪಿ ನರಗುಂದಲ್ಲಿ ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇಲ್ಲಿ ಇನ್ನೊಂದೇನು ಅಂತಂದರೆ ಈ ಬಿಆರ್ ಯಾವಾಗಲೂ ಎಚ್ ಕೆ ಪಾಟೀಲ್ರು ಜೆ ಎಸ್ ಪಾಟೀಲ್ ಇದಾರಲ್ಲ ಹ್ಞೂ ಇವರ ಸಮುದಾಯಕ್ಕೆ ಕೋಲ್ಕೆ ಮಾಡಿದ್ರೆ ಪಂಚಮಸಾಲಿಗಳು ಜಾಸ್ತಿ ಜಾಸ್ತಿ ಗದಗ್ನಲ್ಲಿ ಜಿ ಎಸ್ ಪಾಟೀಲ್ ಎಚ್ ಕೆ ಪಾಟೀಲ್ ಜಿ ಎಸ್ ಪಾಟೀಲ್ ಬಿಆರ್ ಕಮ್ಯುನಿಟಿ ಹೋಲಿಕೆ ಮಾಡಿದ್ರೆ ಪಂಚಮಸಾಲಿಗಳು ಜಾಸ್ತಿ ಇದಾರೆ ಕುರುಬರು ಕುರುಬ ಸಮುದಾಯ ಜಾಸ್ತಿ ಇದೆ ಅದ್ರು ಯಾರು ಅಕ್ಕೊತ್ತಾಯ ಮಾಡ್ತಿರಲ್ಲ ಕೊಡಿ ಟಿಕೆಟ್ ಅಂತ ಕುರುಬ್ರಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿರಲ್ಲ ಇವರು ಈಗೇನಾಯ್ತು ಈ ಆನೆ ಕಾಲ ದೊಡ್ಡ ಅದಕ್ಕೆ ಆಪಿಂದ ಬಂದು ರೋಡ್ ಇವ್ರೇನಾರ ಒಬ್ರು ಮೂರ್ ಕ್ಷೇತ್ರದಲ್ಲಿ ಒಬ್ರುಗಾರ ಕುರುಬ ಕಮ್ಯುನಿಟಿ ಟಿಕೆಟ್ ಕೊಡದೇ ಹೋದ್ರೆ ಜಾಸ್ತಿ ಇರೋದು ಕೊಡದೆ ಹೋದ್ರೆ ವೋಟ್ ಮಾಡಬಹುದು ಕಾಂಗ್ರೆಸ್ ಯಾಕೆಂದ್ರೆ ಆತರ ಸಂಗಮೇಶ್ ಕೊಳ್ಳಿ ಪಂಚಮ ಸಾಲಿಗೆ ಸೇರಿದವರು ಕೊಡಿ ಅಂತ ಸಮುದಾಯ ಜಾಸ್ತಿ ಇದೆ ಸಂಗಮೇಶ್ ಕೊಳ್ಳಿ ಕೂಡ ಕೇಳ್ತಾ ಇದಾರೆ ಬಟ್ ಸಿ ಪಾಟೀಲ್ ಬಾಳ ಖುಷಿ ಈ ಮೂರ್ ಜನ ಡ್ರಾಮಾ ನೋಡ್ತಾರೆ ಅಲ್ಲ ಬಿಜೆಪಿಯಿಂದ ಗಂಡು ಸಿ ಸಿ ಪಾಟೀಲ್ ರೇ ಹ್ಮ್ ಇನ್ನು ಕಾಂಗ್ರೆಸ್ ಇಂದ ಎದುರಾಳಿ ಯಾರು ಅಂತ ಸೊ ಆದರೂ ಸಿ ಸಿ ಪಾಟೀಲ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬಿಜೆಪಿ ನರಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಗದಗದ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಿರಹಟ್ಟಿ ಮತ್ತೆ ನರಗುಂದದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಗದಗ ರೋಣದಲ್ಲಿ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎಸ್ ನಾಲ್ಕು ನಾಲ್ಕು ಬೇಕಾದ್ರೆ ಗುಡ್ಸ್ಕೊಂಡು ಹೋಗಬಹುದು ಬಿಜೆಪಿ ಬಿಜೆಪಿ ಸ್ವಲ್ಪ ಅಷ್ಟೇ ಸ್ವಲ್ಪ ಥ್ರೇಟ್ ಇಲ್ಲಿ ಟಿಕೆಟ್ ಘೋಷಣೆಯಾದ ಮೇಲೆ ಕಂಪೇರ್ ಟು ಕಾಂಗ್ರೆಸ್ ಕಾಂಗ್ರೆಸ್ಗ ಬಿಜೆಪಿಗ ಅಂತಾರೆ ಅತಿ ಹೆಚ್ಚು ಲಾಭ ನಾಲ್ಕು ಕ್ಷೇತ್ರದಲ್ಲಿ ಬಿಜೆಪಿ ಇದೆ ಬಿಜೆಪಿ ಕಡೆ ಇದೆ ಬಟ್ ರೋಣ ಒಂದು ಮಾತ್ರ ತ್ರಿಕೋನ ಸ್ಪರ್ಧೆ ಆಮ್ ಆದ್ಮಿ ಪಾರ್ಟಿ ಇಲ್ಲಿ ಪ್ರಬಲ ಪೈಪೋಟಿ ಕೊಡ್ತಾ ಇದೆ ಗದಗ ಗದಗ ನಾಲ್ಕು ಕ್ಷೇತ್ರದ ಮುಗಿತು ಮುಂದಿನ ಹೋಗೋಣ ನಾವು ಹೋಗೋಣ